ಇದನ್ನ ನೀವು ಇದೇ ರೀತಿ ಸರ್ವ್ ಮಾಡಬಹುದು ಲಂಚ್ ಬಾಕ್ಸಿಗೆ ಮಕ್ಕಳ ಟಿಫಿನ್ ಬಾಕ್ಸಿಗೆ ಕೂಡ ಹಾಕಬಹುದು ಇಲ್ಲ ಅಂತಂದ್ರೆ ಈ ತರ ಬುತ್ತಿ ಕೂಡ ಮಾಡಬಹುದು ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಕಡೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗುವಾಗ ಈ ತರ ಬುತ್ತಿ ಮಾಡ್ಕೊಂಡು ಹೋಗ್ತಾರೆ ಸ್ವಲ್ಪ ಹುಳಿ ಸ್ವಲ್ಪ ಖಾರ ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರದ ಬುತ್ತಿ ನಮಸ್ತೆ ಫ್ರೆಂಡ್ಸ್ ನಾನು ಗೀತಾ ವೆಲ್ಕಮ್ ಬ್ಯಾಕ್ ಟು ಪಾಕ ಶೃಂಗಾರ ಮೊದಲು ಇವಾಗ ಬುತ್ತಿಗೆ ಹಾಕೋಕ್ಕೆ ಹಸಿಕರಣ ಮಾಡ್ಕೋಬೇಕು ಅದಕ್ಕೆ ಒಂದು ಚಟ್ನಿ ಕೊಟ್ಟೋ ಕಲ್ಲಲ್ಲಿ ಒನ್ ಟೀ ಸ್ಪೂನಷ್ಟು ಜೀರಿಗೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹಸುಳುಗಳು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುರಿದ ಒಣ ಕೊಬ್ಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಈಗ ಇದನ್ನು ಸಣ್ಣ ಆಗುವವರೆಗೂ ಕಲ್ಲಲ್ಲಿ ಹೊತ್ತು ಚೆನ್ನಾಗಿ ಜಜ್ಜಬೇಕು ತೀರಾ ನೈಸ್ ಪೇಸ್ಟ್ ಮಾಡೋದೇನು ಬೇಡ ಸ್ವಲ್ಪ ಇದ್ದರೂ ನಡೆಯುತ್ತೆ ನೀವು ಇದನ್ನು ಬೇಕಂದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಕೋಬೋದು ಆದರೆ ಈ ಥರ ನಾವು ಕಲ್ಲಲ್ಲಿ ಕುಟ್ಬಿಟ್ಟು ಮಾಡಿದ್ರೆ ಅಡುಗೆ ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಕೈ ಕೂಡ ಸ್ವಲ್ಪ ಎಕ್ಸಸೈಸ್ ಆಗುತ್ತೆ ಅಲ್ವಾ ಇನ್ನೊಂದು ಥರದ ಖಾರದ ಬುತ್ತಿ ಮೊಸರು ಬುತ್ತಿ ಗುರಳು ಬುತ್ತಿ ಹುಳಿ ಬುತ್ತಿ ಮತ್ತು ಸಾಸಿವೆ ಬುತ್ತಿ ರೆಸಿಪಿಗಳನ್ನು ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಪ್ಲೀಸ್ ಚೆಕ್ ಮಾಡಿ ನೋಡ್ರಿ ಇಷ್ಟು ಸಣ್ಣ ಆದರೆ ಸಾಕು ಇವಾಗ ಇದನ್ನು ಒಂದು ಬಟಲ್ ತೆಗೆದುಬಿಟ್ಟು ಪಕ್ಕಕ್ಕೆ ಎತ್ತಿಡ್ರಿ ನಂತರ ಒಂದು ಕಡಾಯಿನ ಬಿಸಿ ಮಾಡೋಕಿತ್ಬಿಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒನ್ ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಸ್ವಲ್ಪ ಕರಿಬೇವು ಹಾಕಿ ಮತ್ತು ಕಟ್ ಮಾಡಿದಂಥ ಒಂದು ಈರುಳ್ಳಿನ ಹಾಕಿ ಸ್ವಲ್ಪೊತ್ತು ಈರುಳ್ಳಿನ ಚೆನ್ನಾಗಿ ಹುರಿಬೇಕು ನಂತರ ಒನ್ ಟೀ ಸ್ಪೂನಷ್ಟು ಅರ್ಶಿಣ ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಕಲ್ಲಲ್ಲಿ ಕುಟ್ಟಿದಂಥ ಹಸಿ ಖಾರನ ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಸ್ವಲ್ಪೊತ್ತು ಚೆನ್ನಾಗಿ ಕೈ ಬಿಡದೆ ಹುರಿಬೇಕು ಈಗಿದ್ರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಒಂದು ಎರಡು ಟೇಬಲ್ ಸ್ಪೂನಷ್ಟು ಹುರಿದ ಗುರಳ್ಳು ಅಥವಾ ಹುಚ್ಚಳು ಪುಡಿನ ಹಾಕಿ ಕೆಲವು ಕಡೆ ಇದಕ್ಕೆ ಕುರೇಷಾಣಿ ಅಂತ ಕೂಡ ಕರೀತಾರೆ ನೀವು ನಿಮ್ಮ ಊರಲ್ಲಿ ಇದನ್ನು ಯಾವ ರೀತಿ ಅಥವಾ ಯಾವ ಹೆಸರಿನಿಂದ ಕರಿತೀರ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಂತರ ಸ್ವಲ್ಪ ಹುಣಸೆ ರಸನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೈಸು ಟೇಸ್ಟಲ್ಲಿ ಸ್ವಲ್ಪ ಖಾರ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ಹುಳಿ ಕೂಡ ಇರುತ್ತೆ ನೀವು ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಹುಳಿ ಉಪ್ಪು ಖಾರನ ಹೆಚ್ಚು ಕಡಿಮೆ ಹಾಕ್ಕೋಬೋದು ಹಸಿ ಖಾರ ಬೆಲ್ಲ ಉಪ್ಪು ಎಲ್ಲ ಹುಣ್ಸೆ ಜೊತೆ ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿಬೇಕು ಹೊಂದ್ಕೋಬೇಕು ಚೆನ್ನಾಗಿ ಅಲ್ಲಿವರೆಗೂ ನಾವು ಇದನ್ನು ಸ್ವಲ್ಪ ಹೊತ್ತು ಸಣ್ಣವರಿಯಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು ಈ ರೀತಿ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಹೊಂದ್ಕೊಂಡ ನಂತರ ಇವಾಗ ಇದರಲ್ಲಿ ಫ್ರೆಶ್ ಮಾಡಿದಂಥ ರೈಸ್ನ ಹಾಕಬೇಕು ಆಮೇಲೆ ಕಟ್ ಮಾಡಿದಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದನ್ನು ಸ್ವಲ್ಪ ರುಚಿ ನೋಡಿ ಇನ್ನು ಸ್ವಲ್ಪ ಉಪ್ಪು ಹುಳಿ ಏನಾದರೂ ಬೇಕು ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಹಾಕಿಬಿಟ್ಟು ಸರಿ ಮಾಡಿ ಆಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನ ನೀವು ಇದೇ ರೀತಿ ಸರ್ವ್ ಮಾಡ್ಬೋದು ಲಂಚ್ ಬಾಕ್ಸಿಗೆ ಮಕ್ಳ ಟಿಫಿನ್ ಬಾಕ್ಸಿಗೆ ಇಲ್ಲ ಅಂತಂದರೆ ಈ ಥರ ಬುತ್ತಿ ಕೂಡ ಮಾಡ್ಬೋದು ನಿಮಗೆ ಇದೇ ರೀತಿ ಚಿತ್ರಣ ಥರ ತಿನ್ನೋಕೆ ಇಷ್ಟನಾ ಅಥವಾ ಬುತ್ತಿ ಮಾಡ್ಕೊಂಡು ತಿನ್ನೋಕಿಷ್ಟನ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಮತ್ತಷ್ಟು ಇದೇ ರೀತಿ ಉತ್ತರ ಕರ್ನಾಟಕದ ಸಾಂಪ್ರದಾಯಿಕ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀತೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು